ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಜೆ ಡಿ ಎಸ್ ಪಕ್ಷ ಮತ್ತೊಮ್ಮೆ ಒಂದು ರೀತಿ ಅಭಿಯಾನವನ್ನು ದೊಡ್ಡ ಮಟ್ಟದ ಆಂದೋಲನವನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಮತ್ತು ನಾಳೆ ಎರಡು ದಿನ ವಿಶೇಷವಾದ ಕಾರ್ಯಾಗಾರವನ್ನು ಜೆ ಡಿ ಎಸ್ ಪಕ್ಷ ಹಮ್ಮಿಕೊಂಡಿದೆ ಟಾರ್ಗೆಟ್ ನೂರ ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳನ್ನು ಟಾರ್ಗೆಟಾಗಿ ಇಟ್ಕೊಂಡು ಸುಮಾರು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಏನು ಯಾತ್ರೆಗಳನ್ನು ಮಾಡೋದಕ್ಕೆ ಜೆ ಡಿ ಎಸ್ ಪ್ಲ್ಯಾನ್ ಮಾಡ್ತಾ ಇದೆ ಇದೇ ನವೆಂಬರ್ ಒಂದನೇ ತಾರೀಕಿಂದ ಪಂಚರತ್ನ ರಥಯಾತ್ರೆಯನ್ನು ಇದೆ ಜೆ ಡಿ ಎಸ್ ಕುಮಾರಸ್ವಾಮಿಯವರು ಅದರ ಬಗ್ಗೆ ಇವತ್ತು ಮಾತನಾಡಿದ್ದಾರೆ ಏನು ನವೆಂಬರ್ ಒಂದನೇ ತಾರೀಕಿಂದ ಇಪ್ಪತ್ತೆರಡು ಜಿಲ್ಲೆ ಸುಮಾರು ನೂರ ಇಪ್ಪತ್ತಾರು ಕಾನ್ಸ್ಟೆನ್ಸಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಬೃಹತ್ ಸಮಾವೇಶಗಳನ್ನು ಮಾಡೋದಕ್ಕೆ ಕುಮಾರಸ್ವಾಮಿಯವರು ಪ್ಲ್ಯಾನ್ ಮಾಡಿದ್ದಾರೆ ಅದರ ಪೂರ್ವಭಾವಿಯಾಗಿ ಎಲ್ಲ ಹಾಲಿ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಜೊತೆಗೆ ಟಿಕೆಟ್ ಆಕಾಂಕ್ಷಿಗಳು ನೂರ ಇಪ್ಪತ್ತಾರು ಕ್ಷೇತ್ರಗಳ ಟಿಕೆಟ್ ಆಕಾಂಕ್ಷಿಗಳು ಜೆ ಡಿ ಎಸ್ ನಾಯಕರು ಎಲ್ಲರೂ ಕೂಡ ಸೇರಿ ಇವತ್ತು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು ವಿಶೇಷ ಏನಪ್ಪ ಅಂದರೆ ಈ ಕಾರ್ಯಾಗಾರ ನಡೀತಾ ಇರೋದು ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಆಗ್ತಾಯಿದೆ ಮೈಸೂರಲ್ಲಿ ಈ ಒಂದು ಕಾರ್ಯಾಗಾರನ ಮಾಡ್ತಾ ಇದ್ದಾರೆ ಆದರೆ ವಿಚಿತ್ರ ಅಂದರೆ ಈ ಒಂದು ಕಾರ್ಯಾಗಾರಕ್ಕೆ ಜೆ ಡಿ ಎಸ್ನ ಕಾರ್ಯಾಗಾರಕ್ಕೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಜೆ ಡಿ ಎಸ್ನವರೇ ಜಿ ಟಿ ದೇವೇಗೌಡರು ಬಂದಿರಲಿಲ್ಲ ಸೊ ತುಂಬ ಕುತೂಹಲ ಉಂಟು ಮಾಡ್ತು ಯಾಕೆಂದರೆ ಕಳೆದ ಮೂರು ವರ್ಷಗಳಿಂದ ಜಿ ಟಿ ದೇವೇಗೌಡ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಯುದ್ಧ ನಡೀತಾ ಇತ್ತು ಆ ಒಂದು ಯುದ್ಧಕ್ಕೆ ಬ್ರೇಕ್ ಹಾಕಿ ಇಬ್ಬರು ಮತ್ತೆ ಒಂದಾಗಿದ್ದರು ಹುಣಸೂರಿನ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಜೊತೆ ಜೊತೆಯಾಗಿ ಒಂದಾಗಿದ್ದೇವೆ ನಾನು ಜೆ ಡಿ ಎಸ್ನಲ್ಲೇ ಇರ್ತೇನೆ ಅನ್ನೋ ಒಂದು ಮಾತನ್ನು ಜಿ ಟಿ ದೇವೇಗೌಡರು ಹೇಳಿದರು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಂಡು ಸೊ ಜೆ ಡಿ ಎಸ್ನಲ್ಲೇ ಉಳಿಯುವಂಥ ಒಂದು ಪ್ಲಾನನ್ನು ಮಾಡಿದರು ಜಿ ಟಿ ದೇವೇಗೌಡರು ಆದರೆ ಜಿ ಟಿ ದೇವೇಗೌಡರ ಕ್ಷೇತ್ರದಲ್ಲೇ ಜೆ ಡಿ ಎಸ್ನ ಕಾರ್ಯಾಗಾರ ನಡೀತಾ ಇದ್ದರು ಜಿ ಟಿ ದೇವೇಗೌಡರು ಮಾತ್ರ ಆ ಒಂದು ಕಾರ್ಯಾಗಾರಕ್ಕೆ ಹೋಗಿರಲಿಲ್ಲ ಕೆಲವೊಂದಿಷ್ಟು ಅನುಮಾನ ಸಂಶಯಗಳಿಗೆ ಕಾರಣ ಆಯಿತು ಅವರ ಒಂದು ಗೈರು ಯಾಕೆ ಬಂದಿಲ್ಲ ಜಿ ಟಿ ದೇವೇಗೌಡರು ಅಂತ ಈ ಬಗ್ಗೆ ಕುಮಾರಸ್ವಾಮಿ ಅವ್ರನ್ನ ಕೇಳಿದಾಗ ಇಲ್ಲ ನನಗೆ ಮೊದಲೇ ಹೇಳಿದ್ರು ಅವರು ಯಾವುದೋ ಒಂದು ಬೇರೆ ಕಾರ್ಯಕ್ರಮ ಇತ್ತು ಹೀಗಾಗಿ ಬರೋಕ್ಕಾಗಲ್ಲ ಅಂತ ಮೊದಲೇ ನನಗೆ ಮಾಹಿತಿಯನ್ನು ಕೊಟ್ಟಿದ್ದರು ಹಾಗಾಗಿ ಬಂದಿಲ್ಲ ಅನ್ನೋ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು ಬಟ್ ಜಿ ಟಿ ದೇವೇಗೌಡರು ಮೊದಲೇ ಹೇಳಿದ್ರು ಕುಮಾರಸ್ವಾಮಿ ಅವರಿಗೆ ಬರೋಲ್ಲ ಅನ್ನೋದ್ರ ಬಗ್ಗೆ ಅವರೇ ಹೇಳಿದ್ದಾರೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮೊದಲೇ ಹೇಳಿದ್ರು ಅಂತ ಬಟ್ ಇನ್ಸೈಡ್ ಏನಾಗಿದೆ ಜಗಳ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡೋಣ ಜಿ ಟಿ ದೇವೇಗೌಡರು ಈ ಒಂದು ಕಾರ್ಯಾಗಾರದಿಂದ ಯಾಕೆ ತಪ್ಪಿಸ್ಕೊಂಡ್ರು ಯಾಕೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಜೊತೆಗೆ ವಿಶೇಷ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಈ ಒಂದು ನವೆಂಬರ್ ಒಂದನೇ ತಾರೀಕು ಪಂಚರತ್ನ ಯಾತ್ರೆ ನಡೀತಾ ಇದೆ ಜೆ ಡಿ ಎಸ್ದು ಅದು ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರದಿಂದ ಆರಂಭ ಆಗುತ್ತೆ ಯಾಕೆ ಮುಳುಬಾಗಿಲು ಅಂದರೆ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದೇವೇಗೌಡರನ್ನು ಸಿ ಎಮ್ ಆಗಿದ್ದರು ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಇಡೀ ರಾಜ್ಯಾದ್ಯಂತ ಒಂದು ಯಾತ್ರೆಯನ್ನು ಮಾಡಿತ್ತು ಅದು ಆರಂಭ ಆಗಿದ್ದು ಮುಳುಬಾಗ್ಲಲ್ಲಿ ಸೊ ಹೀಗಾಗಿ ಮತ್ತೆ ನಾವು ಆ ಒಂದು ಶುಭ ಸೂಚಕವನ್ನು ಇಟ್ಕೊಂಡು ಮುಳುಬಾಗಿಲಿಂದಲೇ ಕೂಡ ನಾವು ಮತ್ತೆ ಯಾತ್ರೆಯನ್ನು ಆರಂಭ ಮಾಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಇತಿಹಾಸ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತೆ ಮರುಕಳಿಸುವಂಥ ದಿನಗಳು ಬರ್ತಾ ಇದ್ದಾವೆ ಅನ್ನೋ ಒಂದು ಮಾತನ್ನು ಆಡಿದ್ದಾರೆ ಕುಮಾರಸ್ವಾಮಿಯವರು ಜೊತೆಗೆ ಇನ್ನೂ ಒಂದು ಮಾತನಾಡಿದ್ದಾರೆ ಕಾರ್ಯಕರ್ತರನ್ನು ಜೆ ಡಿ ಎಸ್ ನಾಯಕರನ್ನು ಉದ್ದೇಶಿ ಮಾತನಾಡಬೇಕಾದ್ರೆ ಅವರು ಮೂವತ್ತು ನಲ್ವತ್ತು ಸೀಟ್ ಬರುತ್ತೆ ಜೆ ಡಿ ಎಸ್ಗೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ಆ ರೀತಿ ನಾನೇನು ನಾಯಕತ್ವವನ್ನು ವಹಿಸೋ ಅಗತ್ಯ ಇಲ್ಲ ಯಾರೋ ಒಬ್ಬರು ವಹಿಸ್ಕೊಳ್ಳಿ ಯಾರೋ ಒಬ್ಬರು ನೇತೃತ್ವವನ್ನು ವಹಿಸ್ಕೊಂಡು ಸಮ್ಮಿಶ್ರ ಸರ್ಕಾರ ಬೇಕಾದರೆ ಮಾಡ್ಕೊಳ್ಳಿ ನನ್ನೇನಿದ್ರು ನನ್ನ ಅಜೆಂಡಾ ಏನಿದ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ಜೆ ಡಿ ಎಸ್ ಅಧಿಕಾರಕ್ಕೆ ಬರಬೇಕು ಅದಕ್ಕಾಗಿ ಕಾರ್ಯಕರ್ತರು ಮತ್ತು ನಾಯಕರು ನೀವು ದುಡಿಬೇಕು ಸುಮ್ಮನೆ ಸ್ಪರ್ಧೆ ಮಾಡಬೇಕು ಅಂತ ಮಾಡೋದಲ್ಲ ಜೆ ಡಿ ಎಸ್ನಿಂದ ಗೆಲ್ಲಬೇಕು ಗೆಲ್ಲಲೇಬೇಕು ಅಂತ ಸ್ಪರ್ಧೆ ಮಾಡಬೇಕು ಆಗ ಜೆ ಡಿ ಎಸ್ ಗೆಲ್ಲುತ್ತೆ ನಮ್ಮ ಟಾರ್ಗೆಟ್ ನೂರಿಪ್ಪತ್ತ್ಮೂರು ಸೊ ನೂರಿಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಈ ಪಂಚರತ್ನ ಯಾತ್ರೆಯನ್ನು ಹೋಗ್ತಾ ಹೋಗ್ತಾಯಿದ್ದೇವೆ ಸೊ ನೂರಿಪ್ಪತ್ತ್ಮೂರು ಸ್ಥಾನವನ್ನು ಗೆಲ್ಲುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಒಂದು ಮಾತನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಜೊತೆಗೆ ತಮ್ಮ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಒಂದು ಮನವಿಯನ್ನು ಮಾಡಿದ್ದಾರೆ ನಾವು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದರೆ ಮಾತ್ರ ನಮ್ಮ ಎಲ್ಲ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಗೆಲ್ಲಬೇಕು ಗೆಲ್ಲಲೇಬೇಕು ಅನ್ನೋ ರೀತಿಯಾಗಿ ಹೋರಾಟ ಮಾಡಬೇಕು ಇದು ಅಳಿವು ಉಳಿವಿನ ಪ್ರಶ್ನೆ ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೋಡೋಣ ಟಾರ್ಗೆಟ್ ನೂರಿ ರೀಚ್ ಆಗುತ್ತಾ ಅವರ ಒಂದು ಕನಸು ನನಸಾಗುತ್ತಾ ಇಂಡಿಪೆಂಡೆಂಟಾಗಿ ಅವರು ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋ ಒಂದು ಕನಸೇನಿದೆ ಅದು ನನಸಾಗುತ್ತಾ ಇಲ್ವಾ ನೋಡೋಣ ನವೆಂಬರ್ ಒಂದನೇ ತಾರೀಕಿಂದ ಪಂಚರತ್ನ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಮುಳುಭಾಗಲಿಂದ ಶುರುವಾಗುತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನೋ ಒಂದು ಭರವಸೆ ಅವ್ರಿಗಿದೆ ಇನ್ನೂರೈವತ್ತಕ್ಕೆ ಹೆಚ್ಚು ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅವರಿಗೆ ಹೆಲ್ಪ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ಗೆ ಅನ್ನೋದನ್ನು ವೆಯ್ಟ್ ಮಾಡೋಣ ನಿಮ್ಮ ಪ್ರಕಾರ ಅವರು ಏಕಾಂಗಿಯಾಗಿ ಅಂದರೆ ಜೆ ಡಿ ಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತಾ ಕರ್ನಾಟಕದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು